ಪ್ರತಿಭಾನ್ವೇಷಣ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದು ದಸರಾ ಕ್ರೀಡಾಕೂಟದ ಅಧ್ಯಕ್ಷ ಶಿವಣ್ಣರವರು ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಸರಾ ಮಹೋತ್ಸವವನ್ನು ಮೈಸೂರಿನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಕುಸ್ತಿ ಕ್ರೀಡಾ ಪಂದ್ಯಾವಳಿ ಸೇರಿದಂತೆ ವಿವಿಧ ಕ್ರೀಡೆಗಳು ದಸರಾ ಸಂಭ್ರಮದ ಅವಿಭಾಜ್ಯ ಅಂಗವಾಗಿದೆ. ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಪ್ರತಿ ವರ್ಷ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿದ್ದು, ಸಾವಿರಾರು ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ದಸರಾ ಕ್ರೀಡಾಕೂಟ ಆಯೋಜಿಸಲಾಗುತ್ತಿದ್ದು, ವಿಭಾಗ ಮಟ್ಟದ ವಿಜೇತರು ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಭಾಗವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಮೈಸೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರು ಭಾಗವಹಿಸಲಿದ್ದಾರೆ. ಮತ್ತೊಬ್ಬರು ಮುಖ್ಯ ಅತಿಥಿಗಳಾಗಿ ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಾದಂಥ ಗೋವಿಂದರಾಜ್ ಅವರು ಭಾಗವಹಿಸಲಿದ್ದಾರೆ. ಮತ್ತೊಬ್ಬರು ನಮ್ಮ ಜಿಲ್ಲೆಯವರೇ ಆದಂಥ ಸಚಿವರು, ಹಿರಿಯ ರಾಜಕಾರಣಿಯಾದಂಥ ಮಾನ್ಯ ಕೆ ವೆಂಕಟೇಶ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಮೈಸೂರು ನಗರ ಹಾಗೂ ಜಿಲ್ಲೆಯ ವಿಭಾಗದ ಎಲ್ಲ ಗೌರವಾನ್ವಿತ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸತ್ ಸದಸ್ಯರು, ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು, ನಗರಪಾಲಿಕೆ ಸದಸ್ಯರುಗಳು, ಮೇಯರ್, ಉಪಮೇಯರ್ಗಳು, ಎಲ್ಲ ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಅವತ್ತು ಸಭೆಯಲ್ಲಿ ಇರ್ತಾರೆ. ನಮ್ಮ ಸಭೆಗೆ ವಿಶೇಷಾಧಿಕಾರಿಯಾಗಿ ಮೈಸೂರು ಜಿಲ್ಲೆಯ ಎಸ್ ಪಿ ಅವರಾದಂಥ ಮಾನತಿ ಕಟ್ಕರ್ ಅವರು, ಸೀಮಾ ಲಟ್ಕರ್ ಅವರು ಈ ನಮ್ಮ ಸಮಿತಿಯ ವಿಶೇಷ ಅಧಿಕಾರಿಗಳಾಗಿದ್ದಾರೆ. ಅವರು ನಾವು ಏನೇನು ಮಾಡ್ತೀವಿ ಎಲ್ಲ ಅವರ ಗಮನಕ್ಕೆ ತಂದು, ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಸಮಿತಿ ಏನು ತೀರ್ಮಾನ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಸಹಕಾರವನ್ನು ಕ್ರೀಡಾ ಇಲಾಖೆ ಸಂಪೂರ್ಣ ಕೊಡ್ತಾ ಇದ್ದಾರೆ. ನಮ್ಮ ಕ್ರೀಡಾ ಮತ್ತು ಆ ದಿನ ಮುಖ್ಯ ಅತಿಥಿಗಳಾಗಿ ಯುವಜನ ಮತ್ತು ಯುವಜನ ಸಬಲೀಕರಣ ಸಚಿವರಾದಂಥ ಮಾನ್ಯ ನಾಗೇಂದ್ರ ಅವರು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಬರುವಂಥ ಅತಿಥಿಗಳಿಗೆ ಕ್ರೀಡಾ ಇಲಾಖೆಯ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ, ಕ್ರೀಡಾ ಉಪಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ, ಮತ್ತೊಮ್ಮೆ ನಾನೆಲ್ಲ ಸುದ್ದಿ ಮಾಧ್ಯಮ ಸ್ನೇಹಿತರಿಗೆ ತಮ್ಮ ಒಂದು ಪ್ರಚಾರದ ಮುಖಾಂತರ ಈ ಕ್ರೀಡೆಗೆ ತಮ್ಮ ಪ್ರೋತ್ಸಾಹ ನೀಡಬೇಕಂತೇಳಿ ಮತ್ತೊಮ್ಮೆ ನಮ್ಮ ಕ್ರೀಡಾ ಉಪಸಮಿತಿ ಮತ್ತು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳ ಪರವಾಗಿ, ಕ್ರೀಡಾ ಇಲಾಖೆಯ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಇದು ರಾಜ್ಯ ಒಲಿಂಪಿಕ್ ಸಂಸ್ಥೆ ಬೆಂಗಳೂರು. ಇದರ ಅಧ್ಯಕ್ಷರಾದಂಥ ಮಾನ್ಯ ಗೋವಿಂದರಾಜ್ ಅವರು, ವಿಧಾನ ಪರಿಷತ್ ಸದಸ್ಯ. ಇವರು ಅಧ್ಯಕ್ಷ ಆಗಿರತಕ್ಕಂಥ ರಾಜ್ಯ ಒಲಿಂಪಿಕ್ ಸಂಸ್ಥೆ ವತಿಯಿಂದ ಒಂದು ಹೊಸ ಕ್ರೀಡಾ ವ್ಯವಸ್ಥೆಯನ್ನು ಈ ಬಾರಿ ಎರಡನೆಯ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ. ಅದು 16ನೇ ತಾರೀಕಿಂದ ಪ್ರಾರಂಭವಾಗಿ 21ನೇ ತಾರೀಕು ಸಮಾರೋಪ ಸಮಾರಂಭ ನಡೆಯಲಿದೆ. ಸುಮಾರು ಈ ಕ್ರೀಡೆಯಲ್ಲಿ 530 ಜನ ತಾಂತ್ರಿಕ ವರ್ಗದವರು, ತಾಂತ್ರಿಕ ವರ್ಗದವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 4,000 ಕ್ರೀಡಾಪಟುಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕ್ರೀಡೆಗೆ CM ಕಪ್ ಅಂತೇಳಿ ರಾಜ್ಯ ಒಲಿಂಪಿಕ್ ಸಂಸ್ಥೆಯವರು ತೀರ್ಮಾನ ಮಾಡಿ ರಾಜ್ಯದಲ್ಲಿರತಕ್ಕಂಥ ಸುಮಾರು 7 ಪ್ರಖ್ಯಾತ ಕ್ರೀಡಾ ತಂಡಗಳನ್ನು ಆಹ್ವಾನಿಸಿ CM ಕಪ್ ಅಂತೇಳಿ ಇದನ್ನು ನಡೀತಾ ಇದೆ. ಇದು ವಿವಿಧ ಜಾಗಗಳಲ್ಲಿ ಕ್ರೀಡಾಪಟು ನಡೀತಾ ಇದೆ. ನಮ್ಮ ಯೂನಿವರ್ಸಿಟಿ ಪೆವಿಲಿಯನ್ ಗ್ರೌಂಡಲ್ಲಿ ನಡೀತಾ ಇದೆ, ಇನ್ನರ್ ಗ್ರೌಂಡಲ್ಲಿ ನಡೀತಾ ಇದೆ, ಆಮೇಲೆ ನಮ್ಮ ಸ್ಟೇಡಿಯಂನಲ್ಲಿ ನಡೀತಾ ಇದೆ, ಇಂಡೋರ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ, ಜಲಕ್ರೀಡೆ ವರ್ಣಾ ನದಿಯಲ್ಲಿ ನಡೀತಾ ಇದೆ, ಕುಸ್ತಿ ಕ್ರೀಡೆ ದಸರಾ ವಸ್ತು ಪ್ರದರ್ಶನ ಕಾರ್ಯದಲ್ಲಿ ನಡೀತಾ ಇದೆ ಮಾಡಲಾಗಿದೆ. ನಾವು ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಾದ ತಕ್ಷಣ ನಮಗೆ ಸೋಮವಾರ ಒಂದು ತುರ್ತಾಗಿ ಒಂದು ಸಭೆ ಕರೆದು ನಾವು ಎಲ್ಲ ಸದಸ್ಯರ ಒಂದು ಅಭಿಪ್ರಾಯವನ್ನು ಪಡೆದು ಅಧಿಕಾರಿಗಳ ಸಲಹೆಯನ್ನು ತೆಗೆದುಕೊಂಡು ನಾವು ಮೊದಲು ಹೇಳಿದಿಷ್ಟೇ ಅವರಿಗೆ, ಇದು ವಿಶ್ವವಿಖ್ಯಾತ ಮೈಸೂರು ದಸರಾ, ಇದು ಗೌರವಾನ್ವಿತ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ತವರು ಜಿಲ್ಲೆ, ಸನ್ಮಾನ್ಯ ಜಿಲ್ಲಾ ಮಂತ್ರಿಯಾದ ಮಾದೇವಪ್ಪ ಸಾಹೇಬರ ತವರು ಜಿಲ್ಲೆ. ಇಲ್ಲಿ ಯಾವುದೇ ವಿಧವಾದ ಒಂದು ಚೂರು ಕೂಡ ಬಂದಂಥ ಕ್ರೀಡಾಪಟುಗಳಿಗೆ ಯಾವುದರಲ್ಲೂ ಕೂಡ ಒಂದು ಹೆಚ್ಚು ಕಡಿಮೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಕ್ರೀಡಾ ಸಮಿತಿದು ಮತ್ತು ಅಧಿಕಾರಿಗಳು ಅಂತ ಹೇಳಿ ನಾವು 6 ಪ್ರಮುಖ ವಿಚಾರಗಳನ್ನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಒಂದು, ಆರೋಗ್ಯ, ಊಟ, ವಸತಿ, ನೈರ್ಮಲ್ಯ, ಕುಡಿಯೋ ನೀರು,
ಸಾರಿಗೆ ವ್ಯವಸ್ಥೆ, ಹೆಣ್ಮಕ್ಕಳನ್ನ ಅವರು ರೂಮ್ಗೆ ಹೋಗುವಾಗ ಅವ್ರ ಜೊತೆಯಲ್ಲಿ ಯಾರು ಭದ್ರತೆಗೆ ಇರಬಾರ್ದು ಒಬ್ಬರನ್ನ ನಿಯೋಜಿಸಿ ಅವ್ರನ್ನ ಸಂಜೆ ಕ್ರೀಡೆ ಮುಗಿದ ಮೇಲೆ ಅವ್ರಿಗೆ ರೂಮಿಗೆ ಬಿಡಬೇಕು. ಮತ್ತು ಬೆಳಗ್ಗೆ ಕರ್ಕೊಂಬರುವಾಗ ಅವ್ರನ್ನ ಹೋಟೆಲಿಂದ ಮತ್ತೆ ಯಾರು ಒಬ್ಬರನ್ನ ಅಧಿಕಾರಿಗಳನ್ನ ನಿಯೋಜನೆ ಮಾಡಿ ಅವ್ರನ್ನ ಕ್ರೀಡಾಸ್ಥಾನಗಳು ಎಲ್ಲೆಲ್ಲಿ ಕ್ರೀಡೆ ನಡೀತಿದೆ ಅಲ್ಲಿ ಕರ್ಕೊಂಬರ್ಬೇಕಂತೇಳಿ ನಿಯೋಜನೆ ಮಾಡಿದ್ದೇವೆ. ಈ ಕ್ರೀಡೆಯ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥವರು ನಮ್ಮ ಮೈಸೂರಿನ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ಭಾಸ್ಕರ್ ನಾಯಕ್ ಅವರು. ಅವರು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಸಮಿತಿಯ ರಾಜ್ಯ ಸರ್ಕಾರದ ಪರವಾಗಿ, ಕರ್ನಾಟಕ ಜಿಲ್ಲಾ ಮೈಸೂರು ಜಿಲ್ಲಾ ಆಡಳಿತದ ಪರವಾಗಿ, ಕ್ರೀಡಾ ಉಪಸಮಿತಿಯ ಅಧ್ಯಕ್ಷ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಸ್ನೇಹಿತರೆ, ಒಂದು 2023ನೇ ವಿಶೇಷವಾದ ದಸರಾ ಕ್ರೀಡಾಕೂಟದಲ್ಲಿ ಈ ದಸರಾ ಉಪಸಮಿತಿ ಮಾಡೋದು ತಡವಾದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಎರಡು ಹಂತದಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ. ಮೊದಲನೆಯ ದಸರಾ ಕ್ರೀಡಾಕೂಟ ಮೈಸೂರು ನಗರ, ತಾಲೂಕು, ಜಿಲ್ಲಾ, ವಿಭಾಗವಾರು ಕ್ರೀಡಾಕೂಟ ದಿನಾಂಕ 11/10/23 15/10/23 ಕ್ರೀಡೆಗಳು ನಡೆದಿದೆ. ಸುಮಾರು 3,800 ಕ್ರೀಡಾಪಟುಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. 28 ತಂಡಗಳಾಗಿ ಈ ಒಂದು ಮೊದಲನೇ ಹಂತದ ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾರೆ. ಇದರಲ್ಲಿ ಸುಮಾರು 540 ಜನ ಕೋಚರ್ಗಳು ಕ್ರೀಡಾ ಇಲಾಖೆಯ ವತಿಯಿಂದ ನಿಯೋಜನೆಗೊಂಡು ಎಲ್ಲ ಕ್ರೀಡಾಪಟುಗಳ ಕ್ಷೇಮ, ಊಟ, ಉಪಚಾರ, ನೀರಿನ ವ್ಯವಸ್ಥೆ, ಆರೋಗ್ಯ, ವಸತಿ ಎಲ್ಲದರ ಬಗ್ಗೆ ಗಮನ ಇಟ್ಟು ನಮ್ಮ ಎಲ್ಲ ಕೋಚರ್ಗಳು ತಮ್ಮ ಶ್ರಮವನ್ನು ವಹಿಸಿ ಮೊದಲನೇ ಹಂತದ ಕ್ರೀಡಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಅಧಿಕಾರಿ ತಂಡಕ್ಕೆ, ಕ್ರೀಡಾ ಇಲಾಖೆ ಅಧಿಕಾರಿಗಳಿಗೆ ದಸರಾ ಕ್ರೀಡಾ ಉಪಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸನ್ಮಾನಿತ ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ, ಪ್ರಿಂಟ್ ಮೀಡಿಯಾದ ಸ್ನೇಹಿತರಿಗೆ, ವರದಿಗಾರರಿಗೆ, ಸಂಪಾದಕರಿಗೆ, ಛಾಯಾಗ್ರಹ ಕ್ರೀಡಾಕೂಟದ ಪರವಾಗಿ, ರಾಜ್ಯ ಒಲಿಂಪಿಕ್ ಸಂಸ್ಥೆ ಪರವಾಗಿ, ಕರ್ನಾಟಕ ಕ್ರೀಡಾ ಇಲಾಖೆಯ ಪರವಾಗಿ 2023 ಕ್ರೀಡಾ ಉಪಸಮಿತಿಯ ಪರವಾಗಿ ಈ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಆಗಮಿಸಿ